ಕುಂದಾನಗರಿ ಮಹಾ ಕುಂದಾನಗರಿ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಒಂದಿಷ್ಟು ಮಹತ್ವ ಕ ಮಹತ್ವದ ಕಡತಗಳು ಕಾಣೆಯಾಗಿದ್ದಾವೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಸೂಪರ್ ಸೀಡ್ ಆಗ್ತಾ ಇದೆಯಾ ಬೆಳಗಾವಿಯ ಮಹಾನಗರ ಪಾಲಿಕೆ ಬೆಳಗಾವಿಯ ಪಾಲಿಕೆಯಲ್ಲಿ ಮಹತ್ವದ ದಾಖಲೆಗಳು ಮಾಯ ಮೇಯರ್ ವಿರುದ್ಧ ದೂರನ್ನು ದಾಖಲಿಸಲು ಮುಂದಾಗಿದ್ದಾರೆ ಪಾಲಿಕೆಯ ಅಧಿಕಾರಿಗಳು ಕೌನ್ಸಿಲ್ ಸಭೆಯಲ್ಲಿ ಠರಾವ್ ಪಾಸು ಮಾಡಿದಂತಹ ಫೈಲು ಈಗ ಕಾಣಿಸ್ತಾ ಇಲ್ಲ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯ ವಿಚಾರದ ಫೈಲ್ ಇದು ಪಾಲಿಕೆಯ ಸೂಪರ್ ಸೀಡ್ ಎಫ್ಐಆರ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹತ್ವದ ದಾಖಲೆಗಳು ಮಾಯವಾಗಿದ್ದು ಮೇಯರ್ ವಿರುದ್ಧ ದೂರನ ದಾಖಲಿಸಲು ಪಾಲಿಕೆಯ ಅಧಿಕಾರಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪಾಲಿಕೆಯ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯ ವಿಚಾರದಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಠರಾವ್ ಪಾಸು ಮಾಡಿದಂತಹ ಫೈಲ್ ಕಳುವಾಗಿದೆ ಅಂತೇಳಿ ಹೇಳಲಾಗ್ತಿದೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಲೆ ಈಗ ಸೂಪರ್ ಸೀಟ್ ತೂಗುಗತ್ತಿ ಗತ್ತಿ ನೇತಾಡ್ತಾ ಇದೆ ಪ್ರತಿಷ್ಠಿತ ಮಹಾನಗರ ಪಾಲಿಕೆಗಳು ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಸುದ್ದಿಯಲ್ಲಿರುವಂಥದ್ದು ಬೆಳಗಾವಿ ಮಹಾನಗರ ಪಾಲಿಕೆಯ ಮಹತ್ವದ ದಾಖಲಾತಿಗಳು ಏನಂತಾರೆ ಮಿಸ್ಸಿಂಗ್ ಆಗಿದಾವೆ ಭಾಳ ದೊಡ್ಡದಾದ ಸೀರಿಯಸ್ ಆದಂಥ ವಿಚಾರ ಏನಂತಂದರೆ ಮಹತ್ವದ ದಾಖಲೆ ಮಿಸ್ಸಿಂಗ್ ಇದೆ ಅಂತ ಇವೆಲ್ಲ ವಿಚಾರದಲ್ಲಿ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸತೀಶ್ ಜಾಟ್ಕಿ ಅವ್ರ ನಮ್ಮ ಜೊತೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ಏನು ಈ ದಾಖಲಾತಿಗಳು ಮಿಸ್ಸಿಂಗ್ ಹೇಳಿ ಹೌದು ನಿನ್ನೆ ಅದು ಒಂದು ಸಭೆಯಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಅಂತ ವಿಷಯ ಸುಮಾರು ಇಡೀ ಒಂದು ಅರ್ಧಗ ದಿವಸ ಚರ್ಚೆ ಆಯಿತು ಅದೇ ವಿಷಯ ಮೇಲೆ ಅದಕ್ಕೆ ಬೇಕಾದಂಥ ದಾಖಲೆ ಒರಿಜಿನಲ್ ದಾಖಲೆ ಇಲ್ಲ ಈಗ ಅಲ್ಲಿ ನಮ್ಮ ದಾಖಲೆ ಭಾಳ ಅವಶ್ಯಕತೆ ಇದೆ ಬಿ ಜೆ ಪಿ ಅವರು ಕಳೆ ಒರಿಜಿನಲ್ ನಮಗೆ ಕೇಳ್ತಿದ್ದಾರೆ ಅವರು ಸೊ ಹೀಗಾಗಿ ಗೊಂದಲ ಸೃಷ್ಟಿಯಾಗಿದೆ ಸೊ ನಾವು ಯಾರು ಅದನ್ನು ಮಿಸ್ಸಿಂಗ್ ಮಾಡಿದಾರೆ ಅವ್ರ ಮೇಲೆ ಅಂತ ದೂರು ದಾಖಲೆ ಮಾಡಲಿಕ್ಕೆ ಹೇಳಿದ್ದೀವಿ ಕಮಿಷನರ್ ಅವ್ರಿಗೆ ಸೊ ನೋಡೋಣ ಕಾದ್ ನೋಡೋಣ ಏನಾಗ್ತಿತ್ತು ಮುಂದೆ ಒಂದು ಕಡೆ ಏನಂತಂದರೆ ಕಮಿಷನರ್ ಅವ್ರ ಮೇಲೆ ದೂರು ದಾಖಲು ಇದ್ದಾರೆ ಮತ್ತು ಕೌನ್ಸಿಲ್ ಸೆಕ್ರೆಟರಿ ಆದವರು ಮೇಯರ್ ಮೇಲೆ ದೂರು ದಾಖಲು ಮಾಡ್ತಾಯಿರತ್ತರೆ ಏನು ಸರ್ ಲಾಜಿಕ್ ಇಲ್ಲ ಮೇಯರ್ ಅವರು ಕೌನ್ಸಿಲ್ ಸೆಕ್ರೆಟ್ರಿ ಅವರೇ ಯಾರು ಅವರ ಫೈಲನ್ನು ತೆಗೆದುಕೊಂಡಿದ್ದು ವಾಪಸ್ ಕೊಡ್ತಾಯಿಲ್ಲ ಅವ್ರಿಗೆ ಅವರ ಮೇಲೆ ಮಾಡ್ತಿದ್ದಾರೆ ಮೇಯರ್ ಮೇಲಲ್ಲ ಇದು ಕಮಿಷನ್ ಮೇಲಲ್ಲ ಈಗ ಕೌನ್ಸಿಲ್ ಸೆಕ್ರೆಟರಿ ಏನಿದ್ದಾರೆ ಸರ್ ನಿನ್ನೆ ಏನು ಪೊಲೀಸ್ ಸ್ಟೇನ್ಗೆ ಹೋಗಿದ್ರು ಏನಂದ್ರೆ ಪೊಲೀಸ್ ಸ್ಟೇನಲ್ಲಿ ಇದ್ದರು ಇದೆಲ್ಲ ತೊಗೊಂಡು ನನ್ನ ಹತ್ರ ಒಂದು ತೊಗೊಂಡಿದ್ರಿ ಅಂತೇಳಿ ಆ ಮೇಯರ್ ಅವ್ರ ಮೇಲೆ ದೂರು ದಾಖಲೆ ಮಾಡೋಕ್ಕೆ ಹೋಗಿದ್ರು ಅಂತ ಹೇಳಿ ಆ ಒಂದು ವಿಚಾರ ಈಗಲೇ ಕೊಟ್ಟಿದ್ದಾರೆ ಬಹುಶಃ ದಾಖಲೆ ಆಗಿದೆ ನೋಡೋಣ ಇವತ್ತೇನವರು ಪೊಲೀಸರು ಆಕ್ಷನ್ ಅಂತ ನೋಡೋಣ ಬಹುಶಃ ನನ್ನ ದೃಷ್ಟಿ ನೀನು ಕೊಟ್ಟಿದ್ದಾರೆ ಅವರು ಯಾರಿದ್ದಾರೆ ಕೊಡಲಿಕ್ಕೆ ಹೇಳಿದ್ದು ಅವ್ರ ಮೇಲೆ ಕೊಟ್ಟಿರ್ಬೋದು ಬಹುಶಃ ಬೆಳಗಾವಿ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೇಯರ್ ಅವ್ರ ಮೇಲೆ ಪ್ರಕರಣ ದಾಖಲಿಲ್ಲ ಪ್ರಥಮ ಬಾರಿಗೆ ಸರ್ ಇಷ್ಟೊಂದು ಸೀರಿಯಸ್ ಆಯ್ತಾ ವಿಷಯ ಯಾಕೆ ಈ ಥರ ಒಂದು ಹೌದು ನಿನ್ನೆ ಇಡೀ ಬಿ ಜೆ ಪಿಯವರು ಅವರು ಅದೇ ಒಂದು ಸಬ್ಜೆಕ್ಟ್ ಮೇಲೆ ಚರ್ಚೆ ಮಾಡಿದ್ದಾರೆ ಕಮಿಷನರ್ ಮೇಲೆ ಕೆಲವು ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕತ್ತ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ ಆದರೆ ಅದಕ್ಕೆ ಸೈನ್ ಆಫ್ ಮಾಡಿದಾರೋ ಅವರೇ ಈಗ ಏನು ನಮ್ಮ್ಯಾಗ ಆರೋಪ ಮಾಡಿದಾರಲ್ಲ ಮೇಯರ್ ಅವರೇ ಸೈನ್ ಮಾಡಿದ್ದಾರೆ ಅದಕ್ಕೆ ಅದನ್ನು ಇವರು ಸರ್ಕಾರ ಕಳಿಸಿದ್ದಾರೆ ಅದನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ದಿಲೀಪ್ ಕುರಂದವಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿಲೀಪ್ ಈ ದಾಖಲೆಗಳು ಮಾಯವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಮೇಲೆ ಯಾಕೆ ಅನುಮಾನ ಬರ್ತಾ ಇದೆ ಅಂತ ಪ್ರೇಮ ಪ್ರಮುಖವಾಗಿ ಇಲ್ಲಿ ಹೇಳುವ ವಿಚಾರ ಏನಂತಂದರೆ ಒಂದು ಕಡೆ ಕಾಂಗ್ರೆಸ್ನ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಫೈಲ್ ಫೈಲನ್ನು ತುಡುಗು ಮಾಡಿದ್ದಾರೆ ಕಳತನ ಮಾಡಿದ್ದಾರೆ ಕಳವು ಮಾಡಿದ ಅಂತ ಹೇಳ್ತಾ ಇದ್ದಾರೆ ಇದೊಂದು ಗಂಭೀರವಾದ ಆರೋಪ ಆಗಿರುವಂಥದ್ದು ಜೊತೆಗೆ ಏನಂತಂದರೆ ಕೌನ್ಸಿಲ್ ಸೆಕ್ರೆಟರಿ ಏನಿದ್ದಾರೆ ಉಮಾ ಅವರು ನಾನು ಫೈಲ್ ನೋಡೋಕ್ಕೆ ಕೊಟ್ಟೆ ಅವರು ವಾಪಸ್ ನನಗೆ ಫೈಲ್ ಕೊಡಲಿಲ್ಲ ನಾನು ಓದಿ ಕೊಡ್ತೀನಿ ಅಂತ ಹೇಳಿ ತೊಗೊಂಡಿದ್ದಾರೆ ಅವರು ವಾಪಸ್ ಕೊಡ್ತಾಯಿಲ್ಲ ಅಂತೇಳಿ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನೂ ಕೂಡ ದೂರು ದಾಖಲಾಗಿಲ್ಲ ಈ ಅರ್ಜಿಯನ್ನು ಬೆಳಗಾವಿ ಪೊಲೀಸರು ಅಂದರೆ ಮಹಾನಗರ ಪೊಲೀಸರು ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಅರ್ಜಿಯನ್ನು ಯಾವ ಥರ ತೊಗೋಬೇಕು ಇಂದು ವಿಶೇಷವಾದಂಥ ಪ್ರಕರಣ ಯಾಕಂತಂದರೆ ಮೇಯರ್ನೇ ಫೈಲ್ ವಾಪಸ್ ಕೊಡ್ತಾಯಿಲ್ಲ ಅಂಥೇಳಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ ಒಂದು ಮಾಹಿತಿಯನ್ನು ಕೊಟ್ಟು ಜೊತೆಗೆ ನಂತರ ದೂರು ದಾಖಲಿಸಬೇಕು ಹಾಗೆ ಅಂಥೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರುವುದು ಭಾಳಷ್ಟು ಗಂಭೀರವಾದ ಆರೋಪ ಇರುವಂಥದ್ದು ಹೀಗಾಗಿ ಒಂದು ಕಡೆ ಎಲ್ಲ ವಿಚಾರವನ್ನು ನೋಡಿದರೆ ಬೆಳಗಾವಿ ಮಹಾನಗರ ಪಾಲಿಕೆ ಬಹುಷ್ಠೈಕ ಏನಂತಂದರೆ ಆಹ್ಹ್ ಇನ್ನೊಂದು ಇರುವಂಥದ್ದು ಸೂಪರ್ ಸೀಡ್ ಆಗುವ ತುತ್ತು ಏನಂತಂದ್ರೆ ತೂಗು ಕುತ್ತಿ ಏನಂತ ಅದ್ರ ಮೇಲೆ ಆಗ್ತಾ ಇದೆ ಜೊತೆಗೆ ಈಗ ಇವತ್ತು ನಾಳೆನೋ ಇವತ್ತು ನಾಳೆನಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಶುರು ಆಗುವ ಹಂತದಲ್ಲಿರುವಂಥದ್ದು ಇನ್ನೊಂದು ಕಡೆ ಬೆಳವಣಿಗೆ ಏನಂತಂದ್ರೆ ಮೇಯರ್ ಅವರು ಫೈಲ್ ಕೊಡಲಿಲ್ಲ ಅಂತಂದ್ರೆ ಭಾಳ ದೊಡ್ಡದಾದಂಥ ಗಲಾಟೆಯನ್ನು ಮಾಡ್ತೀವಿ ಹೇಳಿ ಕಾಂಗ್ರೆಸ್ನ ಸದಸ್ಯರು ಹೇಳ್ತಾರೆ ಜೊತೆ ಜೊತೆಗೆ ಏನಂತಂದ್ರೆ ಮೇಯರ್ ಜೊತೆಗೆ ಫಾಲೋ ಅಪ್ ಮಾಡಿದಂಥ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಬಿಜೆಪಿ ಎಲ್ಲ ಸದಸ್ಯರು ಕೂಡ ಮೇಯರ್ಗೆ ಬೆಂಬಲ ಆಗಿ ನಿಂತಿದ್ದಾರೆ ಮೇಯರ್ ಆದಂಥ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲವರು ಗಮನ ಇಟ್ಟುಕೊಂಡು ಏನು ಪಾಲಿಕೆ ಸದಸ್ಯರಿಗೆ ಬಿಜೆಪಿಯ ಎಮ್ ಎಲ್ ಅಭಯ್ ಪಟಲ್ ಅವರದ್ದು ಕೂಡ ಸಪೋರ್ಟ್ ಮಾಡ್ತಾರೆ ಒಂದು ಕಡೆ ಮೀಟಿಂಗನ್ನು ಮಾಡಿ ಇದಾರೆ ಇನ್ನೊಂದು ಕಡೆ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಮಾತಾಡಿಸಿದ್ವಿ ಅವ್ರು ಹೇಳ್ತಾ ಇದ್ದಾರೆ ಈಗ ಇರತಕ್ಕಂತ ಏನು ಫೈಲ್ ಕಳುವದು ಒಂದೇ ವಿಚಾರ ಸಾಕು ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡ್ಬೋದು ನಾವು ಹಾಗೆ ಅಂತ ಹೇಳ್ತಾರೆ ಹೀಗಾಗಿ ಇದು ಭಾಳ ದೊಡ್ಡದಾದಂಥ ವಿಚಾರ ಆಗತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಇರುತ್ತೆ ಈ ಹಿಂದೆ ಎಲ್ಲ ಏನಂತಂದ್ರೆ ಸೂಪರ್ ಸೀಡ್ ಏನಂತಂದ್ರೆ ಒಂದು ಜಾತಿ ಕ್ಷಮಿಸಬೇಕು ಏನಂದರೆ ಆ ಕನ್ನಡದ ವಿಚಾರದಲ್ಲಿ ಆಗ್ತಾ ಇತ್ತು ಮರಾಠಿ ವಿಚಾರದಲ್ಲಿ ಆಗ್ತಾ ಇತ್ತು ಆದರೆ ಈಗ ಫೈಲ್ ಕಳುವಾದ ವಿಚಾರದಲ್ಲಿ ಪ್ರೇಮ್ ಏನಂತಂದ್ರೆ ಸೂಪರ್ ಸೀಡ್ ಆಗೋ ಸಾಧ್ಯತೆ ಇರುವಂಥದ್ದು ಪ್ರೇಮ್ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಅಧಿಕಾರಿಗಳಿಗೂ ಗೊತ್ತಿಲ್ಲ ಮೇಯರ್ಗಳಿಗೂ ಕೂಡ ಗೊತ್ತಿಲ್ಲ ಹಾಗಾದರೆ ಇದ್ದ ಇಬ್ಬರಲ್ಲಿ ಕದ್ದವರು ಯಾರು ಅನ್ನೋದು ಪ್ರಶ್ನೆ ಈಗ ಕಾಂಗ್ರೆಸ್ ಅದೇ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡ್ತೀವಿ ಬೆಳಗಾವಿ ಭಾಗದಲ್ಲಿ ಅಂಥೇಳಿ ಮುಂದಾಗ್ತಾ ಇದೆ